ಓಹ್ ಬಂದ್ರ ನಿಮ್ಗೆ ಕಾಯ್ತಿದ್ದೆ. ಶುರು ಮಾಡುವಲ್ಲ. ಇವತ್ತು ನಾವು ಈ ಸೋಲಾರ್ ಸ್ಮ್ಯಾಶ್ ಗೇಮ್ ಅನ್ನು ಆಡ್ಲಿಕ್ಕಿದ್ದೇವೆ. ಗೇಮ್ ಎಂತ ಗೊತ್ತುಂಟ? ಇಲ್ಲಿ ಒಂದು ನಮ್ಗೆ ಭೂಮಿ ಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ ನಮ್ಗೆ ಏನು ಬೇಕು ಅದನ್ನು ಮಾಡ್ಬೋದು. ನೋಡಿ, ಇಲ್ಲಿ ನಮ್ಮ ಭಾರತ ಕಾಣ್ತಾ ಉಂಟು. ನೋಡಿ, ನಮ್ಮಲ್ಲಿ ಇಲ್ಲಿ ತುಂಬ ವೆಪನ್ಸ್, ಮಾನ್ಸ್ಟರ್ಸ್ ಮತ್ತೆ ಲೈಟ್ನಿಂಗ್ ಎಲ್ಲ ತುಂಬ ಉಂಟು. ಇದನ್ನು ಏನು ಬೇಕಾದರೂ ಮಾಡ್ಬೋದು ನಮಗೆ ಭೂಮಿಯನ್ನು. ಫಸ್ಟ್ ನಾವು ನಮ್ಮ ಕರ್ನಾಟಕವನ್ನು ಒಂದು ಪ್ರೊಟೆಕ್ಟ್ ಮಾಡುವ. ನೋಡಿ, ನಮ್ಮ ಹತ್ರ ಈಗ ಒಂದು ಶೀಲ್ಡ್ ಉಂಟು. ಈ ಶೀಲ್ಡ್ ಅನ್ನು ಕರ್ನಾಟಕದ ಮೇಲೆ ಹಾಕಿ ಬಿಡುವ. ನೋಡಿ, ಇಂಡಿಯಾ ಅರ್ಧ ಕವರ್ ಆಯ್ತು. ನೋಡಿ, ಎರಡು ಮೂರು ಶೀಲ್ಡ್ ಹಾಕುವ. ಶೀಲ್ಡ್ ನೋಡುವಾಗ ಒಳ್ಳೆ ಗಟ್ಟಿಯ ಶೀಲ್ಡ್ ಆಗಿ ಕಾಣ್ತದೆ. ಮತ್ತೆ ನೋಡುವ ಯಾವುದು ಚೋರ್ ಬಜಾರ್ ಇದ್ದು ಶೀಲ್ಡ್ ಅಥವಾ ಒರಿಜಿನಲ್ ಶೀಲ್ಡ್ ಅಂತ. ಇಲ್ಲಿ ನಮ್ಮ ಮೂರು ಶೀಲ್ಡ್ ಕೂಡ ಆಕ್ಟಿವೇಟ್ ಆಯ್ತು. ನೋಡಿ, ಆಗ್ಲಿಲ್ವಾ? ಆ, ಈಗ ಆಕ್ಟಿವೇಟ್ ಆಯ್ತು. ಈಗ ನಾವು ಈ ಶೀಲ್ಡ್ ಅನ್ನು ಸ್ವಲ್ಪ ಟೆಸ್ಟ್ ಮಾಡ್ಬೇಕಲ್ಲ. ಇದರ ಪವರ್ ಎಂತ ಅಂತ ನೋಡ್ಬೇಕಲ್ಲ. ಫಸ್ಟ್ಗೆ ಓ, ಇಲ್ಲಿ ನೀರಲ್ಲಿ ಒಂದು ದೊಡ್ಡ ಚಂಡಮಾರುತವನ್ನು ಬಿಡುವ. ಏನಾಗ್ತದೆ ಅಂತ ನೋಡುವ. ಚಂಡಮಾರುತ ಬಿಟ್ಟರೆ ನೀರೆಲ್ಲ ಖಾಲಿ ಆಗ್ಬೋದು. ಇದು ಚಂಡಮಾರುತ ಅಲ್ವಾ ಅಂತ, ಇದು ಮೋಸ್ಟ್ಲಿ ಬ್ಲ್ಯಾಕ್ ಹೋಲ್ ಆಗಿರ್ಬೋದು. ನೋಡಿ, ಅಲ್ಲಿಯ ಭೂಮಿಯನ್ನು ಎಲ್ಲ ಖಾಲಿ ಮಾಡಿ ಬಿಟ್ಟಿತ್ತು. ನೋಡಿ, ಅಲ್ಲಿ ಜ್ವಾಲಾಮುಖಿ ಬರ್ತಾ ಉಂಟು ಮಣ್ಣಿನಡಿಯಿಂದ. ಸಮುದ್ರದಲ್ಲಿ ಅಷ್ಟು ನೀರುಂಟು, ಅಷ್ಟು ಚಿಕ್ಕ ಜ್ವಾಲಾಮುಖಿಯನ್ನು ಆರಿಸಲಿಕ್ಕಾಗುದಿಲ್ಲ. ಅದಕ್ಕೆ ಈ ನೀರು ಸಹ ವೇಸ್ಟ್, ಸುಮ್ಮನೆ. ಈಗ ನಾವು ಈ ಶೀಲ್ಡ್ ಅನ್ನು ಟೆಸ್ಟ್ ಮಾಡುವ. ನಮ್ಮ ಹತ್ರಲ್ಲಿ ತುಂಬ ಮಿಸೈಲ್ ಉಂಟು. ಮಿಸೈಲ್ ಎಲ್ಲ ಬೇಡ, ಇಲ್ಲಿ ನಾವು ಒಂದು ಕೋಲ್ಡ್ ಲೇಸರ್ ಬಿಡುವ. ಇದರ ಮೇಲೆ ಏನಾಗ್ತದೆ ಅಂತ ನೋಡುವ. ಲೇಸರ್ ತುಂಬ ಗಟ್ಟಿ ಉಂಟ ಅಂತ, ಏನಾಗುವಾಗೆ ಕಾಣಿಸ್ತಿಲ್ಲ. ಈಗ ನಾವು ಈ ಕೋಲ್ಡ್ ಲೇಸರ್ ಅನ್ನು ಈ ಸಮುದ್ರಕ್ಕೆ ಬಿಟ್ಟರೆ ಏನಾಗ್ತದೆ ಅಂತ ನೋಡುವ. ಹತ್ತಿರ ಹೋಗಿ ಸ್ವಲ್ಪ ಜೂಮ್ ಮಾಡಿ ನೋಡುವ. ಓ, ಇಲ್ಲಿಯ ನೀರೆಲ್ಲ ಫುಲ್ ಐಸ್ ಆಗ್ತಾ ಉಂಟ ಅಂತ. ಈ ಸಮುದ್ರದಲ್ಲಿದ್ದ ಬಂಗುಡೆ ಮೀನೆಲ್ಲ ಫ್ರೀಸ್ ಆಯ್ತಾ ಅಂತ. ಇನ್ನು ಡೈರೆಕ್ಟ್ ಅದನ್ನು ತಗೊಂಡೋಗಿ ಫ್ರಿಜ್ ಅಲ್ಲಿ ಇಡ್ಬೋದು. ಐಸ್ ಅಲ್ಲಿ ಮುಳುಗಿ ಹೋಗಿರ್ಬೋದು ಅದು. ಈಗ ಓ, ಇಲ್ಲಿ ಒಂದು ಮರುಭೂಮಿ ಉಂಟಲ್ಲ, ಇಲ್ಲಿ ಸ್ವಲ್ಪ ಐಸ್ ಹಾಕಿ ಬಿಡುವ. ಸುಮ್ಮನೆ ಯಾಕೆ ಬಿಸಿಲಿಗೆ, ಸ್ವಲ್ಪ ತಣ್ಣಾಗಿ ಇರಲಿ ಮರುಭೂಮಿ ಕೂಡ. ನಮ್ಮ ಈ ಜ್ವಾಲಾಮುಖಿಗೆ ಸ್ವಲ್ಪ ಐಸ್ ಹಾಕಿದ್ರೆ ಇದು ತಣ್ಣಗಾಗಲಿಕ್ಕಿಲ್ವ? ಸ್ವಲ್ಪ ಹಾಕಿ ನೋಡುವ, ತಣ್ಣಗಾದ್ರೂ ಆಗ್ಬೋದಲ್ಲ. ಓ, ಇದರ ಪವರ್ ತುಂಬ ಜಾಸ್ತಿ ಉಂಟು. ಇದು ಐಸನ್ನೇ ನೀರು ಮಾಡ್ತಾ ಉಂಟು. ಇಲ್ಲಿಗೆಲ್ಲ ಹಾಕೋದು ಬೇಡ. ನಮ್ಮ ಶೀಲ್ಡ್ ಎಲ್ಲಿದೆ ಅದನ್ನು ನಾನು ಸರಿಯಾಗಿ ಟೆಸ್ಟ್ ಮಾಡಲಿಲ್ವಾ ಅಂತ. ಈಗೊಮ್ಮೆ ಇದನ್ನು ಟೆಸ್ಟ್ ಮಾಡುವ. ನನ್ನ ಹತ್ರ ಈಗ ತುಂಬ ಮಾನ್ಸ್ಟರ್ಸ್ ಉಂಟು. ಇದರಲ್ಲಿ ಒಂದು ಮಾನ್ಸ್ಟರನ್ನು ನಾನು ಇಲ್ಲಿ ಬಿಟ್ಟು ಬಿಡ್ತೇನೆ. ಇದು ಎಂತ ಮಾಡ್ತದೆ ಅಂತ ನೋಡುವ. ನನ್ನ ಪ್ರಕಾರ ಇದು ಏನು ಮಾಡಲಿಕ್ಕಿಲ್ಲ. ಇಷ್ಟು ದೊಡ್ಡ ಶೀಲ್ಡನ್ನು ಇದು ಹೇಗೆ ಪುಡಿ ಮಾಡುದು? ಏನಾಯ್ತು? ಓಹ್, ಮೂರು ಶೀಲ್ಡ್ ಕೂಡ ಪುಡಿಯಾಯ್ತು. ಇಹ್, ನನ್ನ ಇಂಡಿಯಾ ಮಾರೆ, ನೀನು ಎಲ್ಲ ಲಗಡಿ ತೆಗ್ದಿಯಲ್ಲ ನನ್ನ ಇಂಡಿಯನ್ನು. ನಿನ್ನದು ಒಳ್ಳೆ ಕಥೆ ಆಯ್ತಲ್ಲ. ನಾನು ಅವನಿಗೆ ಶೀಲ್ಡ್ ಪುಡಿ ಮಾಡ್ಲಿಕ್ಕೆ ಹೇಳಿದ್ದು. ಈಗ ನಮ್ಮ ಹತ್ರ ಇನ್ನೊಂದು ಮಾನ್ಸ್ಟರ್ ಉಂಟು. ಓ, ಇಲ್ಲಿ ಬಿಡುವ. ಇದು ಎಂತ, ಸೌತ್ ಆಫ್ರಿಕಾವ? ಸೌತ್ ಆಫ್ರಿಕಾ ಹೋಯ್ತಾ ಅಂತ. ಓ, ಇದರಿಂದ ಎರೆಹುಳ ಬರ್ತಾ ಉಂಟು. ಈಗ ಎಂತ ಮಾಡ್ತದೆ ಅಂತ ಗೊತ್ತಿಲ್ಲ ಈ ಎರೆಹುಳ. ಎರೆಹುಳಗೆ ಕೂಡ ತುಂಬ ಪವರ್ ಉಂಟು. ಇದು ಆಕ್ಟೋಪಸ್ ಅಂತ ಅಲ್ಲ. ನನ್ನ ಹತ್ರ ಈಗ ಇನ್ನೊಂದು ಜಾತಿಯ ಮಾನ್ಸ್ಟರ್ ಉಂಟು. ಇದನ್ನು ಕೂಡ ಬಿಟ್ಟು ಬಿಡ್ತೇನೆ. ಇದೆಂತ, ತುಂಬ ಇದೆ. ಮೋಸ್ಟ್ಲಿ ಬಾವಲಿಗಳ ಅಂತ. ಬಾವಲಿಗಳನ್ನು ನಾನು ಇಲ್ಲಿ ಬಿಟ್ಟು ಬಿಟ್ಟೆ. ನೋಡಿ, ಇದು ಫುಲ್ ವರ್ಲ್ಡ್ ಅನ್ನೇ ತಿಂದು ಬಿಟ್ಟಿತ್ತು. ಈ ಬಾವಲಿಗಳು ಎಲ್ಲ ಸ್ಪ್ರೆಡ್ ಮಾಡೋದ್ರಲ್ಲಿ ಹುಷಾರಲ್ಲ. ನೋಡಿ, ನಮ್ಮ ವರ್ಲ್ಡ್ ಅನ್ನು ಗೋಳಿ ಬಜೆಯಾಗಿ ಮಾಡಿಬಿಟ್ಟಿತ್ತು. ಗೋಳಿ ಬಜೆ ಫ್ರೈ ಆದಾಗೆ ಕಾಣ್ತಾ ಉಂಟು. ನನ್ನ ಹತ್ರ ಈಗ ಇನ್ನೊಂದು ಮಾನ್ಸ್ಟರ್ ಇದೆ. ಈಗ ಅದನ್ನು ರಿಲೀಸ್ ಮಾಡುವ. ನೋಡ್ಲಿಕ್ಕೆ ತುಂಬ ಡೇಂಜರ್ ಮಾನ್ಸ್ಟರ್ ಆಗಿ ಕಾಣ್ತದೆ. ಓ, ಎರಡೆರಡು ಮಾನ್ಸ್ಟರ್ ಬಿಟ್ಟೆ. ನೋಡಿ, ಇದು ಡೈರೆಕ್ಟ್ ಭೂಮಿಯ ಒಳಗೆ ಹೋಗುವ ಪ್ಲಾನ್ ಅಲ್ಲಿ ಉಂಟ ಅಂತ. ಇದೆಂತ, ಇದಕ್ಕೆ ಬಿಸಿ ಕೂಡ ತಾಗೋದಿಲ್ವಾ? ಫುಲ್ ಭೂಮಿಯ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತುಂಟು. ದೊಡ್ಡ ದೊಡ್ಡ ಎರಡು ಡ್ರ್ಯಾಗನ್. ಇದು ಎಂತ ಎರೆಹುಳದ ಅಪ್ಪ ಇದು. ಈ ಮಾನ್ಸ್ಟರ್ ಇಡೀ ಭೂಮಿಯನ್ನು ಎರಡು ಭಾಗ ಮಾಡಲಿಕ್ಕೆ ಟ್ರೈ ಮಾಡ್ತುಂಟು. ಮೋಸ್ಟ್ಲಿ ಈ ಎರೆಹುಳಕ್ಕೆ ಇದು ಮುಸುಂಬಿಯಾಗ೿ ಕಾಣಿತಾ ಅಂತ. ಇದರೊಳಗೆ ಕೂತ್ಕೊಂಡು ತಿಂತುಂಟು. ನೋಡಿ, ಇದು ಭೂಮಿ ಅಂತ ಅದಕ್ಕೆ ಗೊತ್ತೇ ಇಲ್ಲ. ಎಂತ ಹಾಗೆಲ್ಲ ಹೋಗ್ಲಿಕ್ಕೆ ಆಗ್ತದಾ ಭೂಮಿಯೊಳಗೆ? ಸ್ವಲ್ಪ ಆದರೂ ಲಾಜಿಕ್ ಬೇಕು. ಇಲ್ಲಿ ನಾನು ಇನ್ನೊಂದು ಡ್ರ್ಯಾಗನ್ ಅನ್ನು ರಿಲೀಸ್ ಮಾಡಿದೆ. ಇವೆಂತ ಬಾಯಿಂದ ಬೆಂಕಿ ಬಿಡುದು? ಎಂತ ನೀಲಿ ನೀಲಿ ಬೆಂಕಿ ಎಲ್ಲ ಬಿಡ್ತಾನೆ? ಎಂತ ಗ್ಯಾಸ್ ಸ್ಟೌವ? ನಿನ್ನ ಹೊಟ್ಟೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಉಂಟಾ? ಈಗ ನಾವು ಈ ಭೂಮಿಯನ್ನು ಫುಲ್ಲು ಬ್ಲಾಸ್ಟ್ ಮಾಡಿಬಿಡುವ. ಇದರೊಳಗೆ ನಾವು ಚಂದ್ರ ಬಿಟ್ವಿ. ನೋಡಿ, ಈ ಚಂದ್ರ ಫುಲ್ಲು ಒಳಗೆ ಹೋಯ್ತು. ಈಗ ಈ ಸೈಡಿಂದ ಬರ್ತದ ಅಂತಲ್ಲ, ಬರ್ದಿಲ್ವಾ? ಈ ಚಂದ್ರ ಹೋಗಿ ಸುಮ್ಮನೆ ಒಳಗೇನೆ ಕೂತ್ಕೊಂಡದ್ದ ಅಂತ. ಅದಕ್ಕೆ ಜಾಲಿ ಆಯ್ತಲ್ಲಿ, ಬಿಸಿ ಇತ್ತಲ್ಲ. ಈಗ ನಮ್ಮದೊಂದು ಡೇಂಜರ್ ವೆಪನ್ ಸಿಡಿಲು. ಈ ಸಿಡಿಲನ್ನು ಬಿಟ್ಟು ನೋಡುವ ಎಷ್ಟು ಪವರ್ ಉಂಟು ಅಂತ ಗೊತ್ತಿಲ್ಲ ಈ ಸಿಡಿಲಿಗೆ. ಓ, ಸಿಡಿಲು ಫುಲ್ಲು ಪವರ್ ಇದ್ದು ಸಿಡಿಲು. ಈಗ ಅರ್ಧ ಭೂಮಿಯನ್ನು ಇದು ತಿಂದು ಮುಗಿಸ್ತದ ಅಂತ. ಏನು ಉಳಿಲಿಲ್ಲ ನೋಡಿ, ಎಲ್ಲರೂ ಸತ್ತಾಯ್ತು ಇಲ್ಲಿ. ಈ ಸಿಡಿಲು ಫುಲ್ಲು ಪವರ್ಫುಲ್ ಸಿಡಿಲು. ಈ ಭೂಮಿಯನ್ನು ಹುಳ ತಿಂದ ಕಲ್ಲಂಗಡಿಯಾಗೆ ಮಾಡಿಬಿಟ್ಟಿತ್ತು. ನೋಡಿ ನೋಡಿ, ಈ ಎರೆಹುಳ ಈಗ ಹೋಗ್ತುಂಟು. ಭಾರಿ ಹುಷಾರಿದೆ, ಹೊಟ್ಟೆ ಫುಲ್ ಆಯ್ತಾ ಅಂತ. ಅದಕ್ಕೆ ಈಗ ಹೋಗ್ತಾ ಉಂಟು. ನನ್ನ ತೆರಿಗ ಬೇರೆ ಏನಿಲ್ಲಲ್ಲ. ಮಾನ್ಸ್ಟರಲ್ಲಿ ನಾನು ಎಲ್ಲವನ್ನು ಬಿಟ್ಟು ನೋಡಿದೆ. ಈ ಭೂಮಿಯನ್ನು ಒಂದು ರೀಸೆಟ್ ಮಾಡಿದ್ರೆ ಆಗ್ಬೋದಾ ಅಂತ. ಫುಲ್ಲು ಖಾಲಿ ಆಗಿದೆ. ಇನ್ನು ಎಂತ ಇದರಲ್ಲಿ ಗೇಮ್ ಮಾಡೋದು? ಒಮ್ಮೆ ರೀಸೆಟ್ ಮಾಡುವ. ಆ, ಈಗ ನೋಡಿ, ನಮ್ಮ ಭೂಮಿ ಫಸ್ಟಿಂದ ಹೇಗೆ ಇತ್ತು ಹಾಗೇನೇ ಉಂಟು. ನೋಡಿ, ಇಂಡಿಯಾದಲ್ಲಿ ಈಗ ರಾತ್ರಿ ಆಗಿದೆ, ಎಲ್ಲ ಲೈಟ್ ಆನ್ ಮಾಡಿದ್ದಾರೆ. ಓ, ಇದೆಂತ ಆಫ್ರಿಕಾ? ಈ ಲಾಸ್ಟಿನ ಮಾನ್ಸ್ಟರನ್ನು ಆಫ್ರಿಕಾದ ಮೇಲೆ ಬಿಡುವ. ಇದು ನಾಯಿ. ನಾಯಿಯ ಕಣ್ಣಿಂದ ಎಂತ ಲೇಸರ್ ಹೋಗ್ತುಂಟು. ನೋಡಿ, ಆಫ್ರಿಕಾನ ಅರ್ಧ ರೋಸ್ಟ್ ಮಾಡಿಬಿಟ್ಟಿತ್ತು, ತಂದೂರಿ ರೋಸ್ಟ್ ಮಾಡಿದಾಗೆ. ಮಾನ್ಸ್ಟರನ್ನೆಲ್ಲ ಉಪಯೋಗಿಸಿ ಆಯಿತು. ಈಗ ನಾವು ಲೇಸರ್ ಟ್ರೈ ಮಾಡುವ. ತುಂಬ ಲೇಸರ್ಸ್ ಉಂಟು. ಇದರಲ್ಲಿ ಒಂದು ಐಸ್ ಲೇಸರ್ ಉಂಟು. ನಾವು ಈ ಐಸ್ ಲೇಸರನ್ನು ಕರ್ನಾಟಕದ ಮೇಲೆ ಹಾಕುವ. ಯಾಕೆ, ಇಲ್ಲಿ ತುಂಬ ಸೆಕೆ ಆಗ್ತುಂಟು. ನೋಡಿ, ಸ್ವಲ್ಪ ಐಸ್ ಲೇಸರ್ ಹಾಕಿದ್ವಿ ಕರ್ನಾಟಕದ ಮೇಲೆ. ಏ,
ಇದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಕರ್ನಾಟಕ ಕಾಣುವುದಿಲ್ಲ ನೋಡಿ, ಫುಲ್ ಐಸ್ ಬಿದ್ದಾಯ್ತು. ನಾವು ಇಂಡಿಯಾದ ಮೇಲೆ ಫುಲ್ ಐಸ್ ಹಾಕಿ ಬಿಡುವ. ಯಾಕೆ, ಇಂಡಿಯಾದವರು ಯಾವತ್ತೂ ತಂಪಿನಲ್ಲಿರಬೇಕು, ಅವರಿಗೆ ಸೆಕೆ ಆಗಬಾರ್ದು. ಅದಕ್ಕೆ ನೋಡಿ, ಇಂಡಿಯಾದ ಮೇಲೆ ಫುಲ್ ಐಸ್ ಹಾಕಿ ಬಿಟ್ವಿ. ಈಗ ನಾವು ಇಂಡಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ದೊಡ್ಡ ಏಲಿಯನ್ ಶಿಪ್ಪನ್ನು ಇಲ್ಲಿ ಬಿಟ್ಟು ಬಿಡುವ. ಇದು ಇಂಡಿಯನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಓ, ಇಲ್ಲಿ ಬಿಟ್ವಿ ನೋಡಿ. ನೀನು ಇಂಡಿಯನ್ನು ಪ್ರೊಟೆಕ್ಟ್ ಮಾಡ್ತಾ ಇರ ಆಯ್ತಾ? ನೀನು ಹಾಗೆ ಇಂಡಿಯನ್ನು ಪ್ರೊಟೆಕ್ಟ್ ಮಾಡ್ತಾ ಇರಬೇಕು ಯಾವತ್ತು. ಏ, ನೀನೆಂತ ಬಾಂಬ್ ಬಿಡುದು? ಇವು ಎಂತ ಸುಮ್ಮನೆ ಬಾಂಬ್ ಬಿಡ್ಲಿಕ್ಕಿಲ್ಲ ಮಾರೆ, ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಲ್ಲಿ ನಿಲ್ಲಿಸಿದ್ದು. ಇವನನ್ನು ಲೇಸರ್ ಮಾಡಿ ನಾನು ಸಾಯಿಸ್ತೇನೆ ಇಲ್ಲಿಂದ. ಇವ ಲೇಸರಿಂದ ಕೂಡ ಸಾಯ್ತಿಲ್ಲಲ್ಲ, ಬೇರೆ ಏನಾದರೂ ಉಂಟಾ ಮಾನ್ಸ್ಟರ್? ದೊಡ್ಡ ವೆಪನ್ ಏನಾದರೂ ಇದ್ರೆ ಕೊಡಿ. ಈ ಡ್ರ್ಯಾಗನ್ನಿಂದ ಸಾಯ್ಬೋದೇವ? ಡ್ರ್ಯಾಗನನ್ನು ಬಿಟ್ಟು ಬಿಡ್ತೇನೆ. ಏ, ಡ್ರ್ಯಾಗನ್ ನಿನ್ನನ್ನು ಏಲಿಯನ್ ಶಿಪ್ಪನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಕಳಿಸಿದ್ದು, ನೀನು ಪುನಃ ಒಳಗೆ ಹೋಗ್ತಿದ್ಯಲ್ಲ. ಎಲ್ಲ ಊಟ ಮಾಡೋದ್ರಲ್ಲೇ ಇದ್ದಾರೆ ಅವರು, ಅದರಲ್ಲಿ ಏನೋ ಉಂಟು ಅವರಿಗೆ ತಿನ್ನಲಿಕ್ಕೆ. ಎಲ್ಲ ಒಳಗೆ ಹೋಗಿ ಏನೋ ತಿಂದು ಬರ್ತಿದ್ದಾರೆ. ಇವೆಂತ ಸೀದಾ ಒಳಗೇನೆ ಹೋಗ್ತಿದ್ದಾನೆ? ಆಚೆಯಿಂದ ಬರುವ ಪ್ಲಾನಾ? ಓ, ಇವ ಬಂದಾಯ್ತು ನೋಡಿ. ಇವ ಭೂಮಿಯನ್ನು ತೂತುವಡೆ ಮಾಡಿಬಿಟ್ಟ. ಹೇಗೂ ಈಗ ಇಂಡಿಯಾ ಡಿಸ್ಟ್ರಾಯ್ ಆಗಿದಲ್ಲ, ಬೇರೆ ಕಂಟ್ರೀಸ್ ಎಲ್ಲ ಜೀವ ಉಂಟಲ್ಲ. ನಾವಿಲ್ಲಿ 4 ಬಿಲಿಯನ್ ಪೀಪಲ್ಸ್ ಇನ್ನೂ ಕೂಡ ಜೀವ ಇದ್ದಾರೆ. ಈಗ ಅವರನ್ನೆಲ್ಲ ಸಾಯಿಸುವ. ನಮ್ಮ ಹತ್ರ ಈಗ ತುಂಬ ವೆಪನ್ಸ್ ಉಂಟಲ್ಲ, ಎಲ್ಲವನ್ನು ಒಮ್ಮೆಲೆ ಬಿಟ್ಟುಬಿಡುವ. ಹ್ಯಾಪಿ ದೀಪಾವಳಿ ನೋಡಿ, ಫುಲ್ಲು ರಾಕೆಟ್ಸನ್ನು ನಾನು ಬಿಡ್ತೇನೆ ಇಲ್ಲಿ. ಎಲ್ಲ ಎಂತೆಲ್ಲ ಉಂಟು, ಎಲ್ಲವನ್ನು ಬಿಡುದೆ ಇಲ್ಲಿ. ಈ ಭೂಮಿಯಲ್ಲಿ ಸ್ವಲ್ಪ ಕೂಡ ಉಳಿಬಾರ್ದು. ಇದೆಲ್ಲ ಅಷ್ಟು ಪವರ್ ಇಲ್ಲ ನೋಡಿ. ನಾನು ಇನ್ನೊಂದು ಸಣ್ಣ ರಾಕೆಟ್ಸ್ ಬಿಡ್ತೇನೆ. ಈ ಸಣ್ಣ ರಾಕೆಟ್ ಎಲ್ಲ ಈ ಭೂಮಿಯನ್ನು ಬೂದಿ ಮಾಡಿ ಬಿಡ್ತದೆ. ಈಗ ನನ್ನ ಹತ್ರ ಒಂದು ದೊಡ್ಡ ರಾಕೆಟ್ ಉಂಟು, ಈಗ ಅದನ್ನು ಬಿಡ್ತೇನೆ. ಹಾ, ನಾನೀಗ ಈ ರಾಕೆಟನ್ನು ಬಿಟ್ಟಾಯ್ತು. ಈಗ ಈ ರಾಕೆಟ್ ಏನು ಮಾಡ್ತದೆ ಅಂತ ನೋಡುವ. ಇಲ್ಲಿ ಒಂದು ಬಾಂಬ್ ಇದು ಸೈನ್ ಉಂಟು, ಇದನ್ನು ಹೊತ್ತಿದ್ರೆ ಏನಾಗ್ತದೆ? ಒಮ್ಮೆ ಹೊತ್ತಿ ನೋಡುವ ಏನಾಗ್ತದೆ ಅಂತ. ಹತ್ತಿರ ಹೋಗ್ತುಂಟು. ಓ, ಇದು ಫುಲ್ ಬ್ಲಾಸ್ಟ್ ಆಯ್ತು ನೋಡಿ. ಈಗ ನಾವು ನ್ಯೂ ಪ್ಲಾನೆಟ್ ಅನ್ನು ತರುವ. ಫಸ್ಟಿಗೆ ರೀಸೆಟ್ ಮಾಡುವಲ್ಲ ಇದನ್ನು. ಆ ಭೂಮಿಯನ್ನು ಬಿಟ್ಟು ಬಿಡುವ. ಪಾಪ, ಅದರ ಮೇಲೆ ತುಂಬ ಶೋಷಣೆ ಆಯ್ತು. ಈಗ ನಾವು ಮಾರ್ಸ್ ಉಂಟಲ್ಲ, ಆ ಇಲೋನ್ ಮಸ್ಕ್ ಹೋಗುವ ಮೊದಲು ನಾವು ಮಾರ್ಸಿಗೆ ಬಂದಾಯ್ತು ನೋಡಿ. ಇದರಲ್ಲಿ ಏನು ಮಾಡುದು? ನಾವು ಇದರಲ್ಲಿ ಲೇಸರ್ ಬಿಡುವ. ಇಲ್ಲಿ ಒಂದು ದೊಡ್ಡ ಲೇಸರ್ ಉಂಟು, ಒಂದು ಬಿಡುವ ಇಲ್ಲಿ. ಓ, ಇಲ್ಲಿ ಒಂದು ಬಿಡುವ ಸೈಡಲ್ಲಿ. ಓ, ಕಣ್ಣಿನಾಗೆ ಕಾಣ್ತಾ ಉಂಟು. ಇನ್ನೊಂದು ಲೇಸರ್ ಉಂಟಲ್ಲ, ಇದರಿಂದ ನಾನು ಇದರ ಐಬ್ರೋ ಮಾಡ್ತೇನೆ. ಎರಡು ಬಾಯಿ ಮಾಡ್ತೇನೆ. ಮೂಗು ಬೇಡುವ. ಐಬ್ರೋವನ್ನು ಸ್ವಲ್ಪ ಡಾರ್ಕ್ ಮಾಡುವಲ್ಲ, ಎರಡು ಐಬ್ರೋ ಕೂಡ ಡಾರ್ಕ್ ಮಾಡ್ತೇನೆ. ಬಾಯಿ ಹೋಯ್ತಲ್ಲ, ಇದು ಮಾರ್ಸಿನಲ್ಲಿ ಐಸ್ ನೋಡಿ, ರಿಯಲ್ ಫೇಸ್ ಆಗಿ ಕಾಣ್ತುಂಟು. ಮೂಗು ಬೇಡುವ, ಒಂದು ಮೂಗು ಮಾಡುವ ಅಲ್ಲ. ಇಲ್ಲಿ ಒಂದು ಮೂಗು ಮಾಡುವ, ಎಲ್ ಶೇಪು. ಮೂಗು ಸರಿ ಆಗಲಿಲ್ಲ, ಸ್ವಲ್ಪ ಅದನ್ನು ಕ್ಲಿಯರ್ ಮಾಡುವ ನೋಡಿ. ರಿಯಲ್ ಫೇಸ್ ಆಗಿ ಕಾಣ್ತಿಲ್ವ ಮಾರ್ಸ್? ಇನ್ನು ನಿಮಗೆ ಮಾರ್ಸ್ ನೋಡಲಿಕ್ಕೆ ಹೀಗೇನೆ ಕಾಣುದು. ನಾನು ನೋಡಿ, ಕಣ್ಣು ಆಚೆಚೆ ಮೂವಾದಾಗೆ ಕಾಣ್ತುಂಟು. ಯಬ್ಬೆ, ಮಾರ್ಸ್ ಹೀಗೆ ಇರಬೇಕು, ಅದೆಂತ ಮೊದಲು ಬೋರಿಂಗ್ ಇತ್ತು, ಈಗ ಮಾರ್ಸಿಗೆ ಕೂಡ ಒಂದು ಶೇಪ್ ಬಂತು ನೋಡಿ. ಮಾರ್ಸ್ ಹೀಗೆ ನಿರ್ಲಿ, ಇದನ್ನು ಚೇಂಜ್ ಮಾಡೋದು ಬೇಡ. ನಾವೀಗ ಬೇರೆ ಯಾವುದಾದ್ರು ಪ್ಲಾನೆಟ್ ಉಂಟು ಅಂತ ನೋಡುವ. ಇಲ್ಲಿ ಯಾವ ಪ್ಲಾನೆಟ್ ಉಂಟು? ಇದೆಂತ ಎಡ್ರೋನೋಸ್ ಒಂದು ಪ್ಲಾನೆಟ್ ಉಂಟು, ಇದನ್ನೊಂದು ನೋಡುವ. ಅಯ್ಯೋ, ಇದು ದೊಡ್ಡ ಬೆಂಕಿಯ ಉಂಡೆ ನೋಡಿ. ಇದನ್ನು ಏನು ಮಾಡೋದು? ಇದರಲ್ಲಿ ಏನು ಮಾಡಲಿಕ್ಕಿಲ್ಲ, ಸ್ವಲ್ಪ ಐಸ್ ಹಾಕಿ ಇದನ್ನು ಕೂಲ್ ಮಾಡಲಿಕ್ಕೆ ಟ್ರೈ ಮಾಡಬೇಕಷ್ಟೇ. ಬೇರೆ ಏನು ಮಾಡೋದು? ಇದನ್ನೊಂದು ದೊಡ್ಡ ತೂತು ಮಾಡುವ. ಇಲ್ಲಿ ನಮ್ಮ ಹತ್ರ ಐಸ್ ಉಂಟಲ್ಲ ದೊಡ್ಡದು. ಇನ್ನು ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ, ಫುಲ್ಲು ಒಳಗೆ ಬೆಂಕಿ. ಇದರೊಳಗೆ ಯಾರಾದರೂ ಹೋದರೆ ಹೋಗ್ಬೋದು, ಆದರೆ ವಾಪಸ್ ಬರಲಿಕ್ಕೆ ಮಾತ್ರ ಆಗೋದಿಲ್ಲ. ಬೇರೆ ಪ್ಲಾನೆಟ್ ಯಾವುದಾದ್ರೂ ಉಂಟಾ? ಇದೆಂತ ಪಿಂಕ್ ಪ್ಲಾನೆಟ್, ಇದರಲ್ಲಿ 9 ಬಿಲಿಯನ್ ಜನ ಇದ್ದಾರೆ ನೋಡಿ. ಇವರನ್ನು ಏನಾದರೂ ಮಾಡಬೇಕಲ್ಲ. ಇದರಲ್ಲಿ ಕೆಲವು ಡಿಸೈನ್ ಎಲ್ಲ ಉಂಟು ನೋಡಿ, ಇಲ್ಲಿ ಒಂದು ಸೈಕಲ್, ಇಲ್ಲಿ ಒಂದು ಆರೋ ಮಾರ್ಕ್, ಕಂಪಸ್, ತುಂಬ ಡಿಸೈನ್ಸ್ ಉಂಟು. ನಾನು ಕೂಡ ಒಂದು ಡಿಸೈನ್ ಮಾಡ್ತೇನೆ ಸೈಡಲ್ಲಿ. ನಾನು ಇದರ ಮೇಲೆ ಸಬ್ಸ್ಕ್ರೈಬ್ ಮೀ ಅಂತ ಬರೆದು ಬಿಡ್ತೇನೆ. ನಾನು ಬರಿತಿರುವಾಗ ನೀವೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಯ್ತಾ? ಎಲ್ಲರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡಿ. ನನಗೆ ಈಗೆಲ್ಲ ಕಷ್ಟಪಡಬೇಕು ನೋಡಿ, ಇಲ್ಲಿ ಎಲ್ಲ ಬಂದು ಬರಿಬೇಕು ಸಬ್ಸ್ಕ್ರೈಬ್ ಅಂತ. ಈಗ ವಿಡಿಯೋ ಎಂಡ್ ಆಗ್ತಾ ಬಂತು. ನಾವು ಹೋಗುವ ಮೊದಲು ಈ ಇಂಡಿಯಾನೊಂದು ಪ್ರೊಟೆಕ್ಟ್ ಮಾಡಿ ಹೋಗುವ ಫುಲ್ಲು. ಈಗ ಎಷ್ಟೆಲ್ಲ ಶೀಲ್ಡ್ ಉಂಟು, ಎಲ್ಲವನ್ನು ಇಂಡಿಯಾದ ಮೇಲೆ ಹಾಕಿಬಿಡುವ ನೋಡ. ಆ ಇಂಡಿಯಾ ಈಗ ಬೆಳಗಾಗ್ತಾ ಉಂಟು ನೋಡಿ, ಇಂಡಿಯಾದಲ್ಲಿ ಸ್ವಲ್ಪ ಬೆಳಕು ಬರ್ತಾ ಇದೆ ಈಗ. ಆಗ ಫುಲ್ಲು ಕತ್ತಲಿತ್ತು ನೋಡಿ. ಎಷ್ಟೆಲ್ಲ ಶೀಲ್ಡ್ ಉಂಟು ನನ್ನ ಹತ್ರ, ಫುಲ್ಲು ನಾನು ಇಂಡಿಯಾದ ಮೇಲೆ ಹಾಕ್ತೇನೆ. ಈ ಶೀಲ್ಡನ್ನು ಯಾವ ಇನ್ನೊಂದು ಮಿಷಿನ್ ಕೂಡ ತೆಗಿಲಿಕ್ಕೆ ಬಾರದು ನೋಡುವ. ಫಸ್ಟ್ ನಾವು ಫುಲ್ಲು ಶೀಲ್ಡ್ ಹಾಕುವ, ಮತ್ತು ಇದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಟ್ರೈ ಮಾಡುವ. ಇದು ಡಿಸ್ಟ್ರಾಯ್ ಆಗಲಿಕ್ಕಿಲ್ಲ, ಆದರೆ ಕೂಡ ಒಂದು ಟ್ರೈ ಮಾಡುವ ನೋಡಿ. ಗೋಲ್ಡನ್ ಶೀಲ್ಡ್ ರೆಡಿ ಆಗ್ತಾ ಉಂಟು. ಫಸ್ಟ್ ಇದು ಲೇಯರ್ ಬ್ಲೂ ಶೀಲ್ಡ್, ಈಗ ಗೋಲ್ಡನ್ ಶೀಲ್ಡ್ ನೋಡಿ, ಮೇಲೆಲ್ಲ ಫುಲ್ ಗೋಲ್ಡ್ ಗೋಲ್ಡ್ ಆಗಿದೆ. ಆಯ್ತಲ್ಲ, ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ, ಇದರ ಡ್ಯೂರೇಬಿಲಿಟಿ ಟೆಸ್ಟನ್ನು ನೋಡ್ಬೋದಲ್ಲ. ಒಂದು ಟೆಸ್ಟ್ ಮಾಡುವ. ನನ್ನ ಹತ್ರ ಈಗ ಇಲ್ಲಿ ಒಂದು ಬಾಂಬ್ ಉಂಟು, ಅದನ್ನೀಗ ಈ ಶೀಲ್ಡಿನ ಮೇಲೆ ಬಿಡುವ. ಒಂದು ಬಾಂಬ್ ಇದನ್ನು ಏನು ಮಾಡಲಿಕ್ಕಿಲ್ಲ, ಫಸ್ಟ್ ಒಂದು ಬಾಂಬ್ ಟ್ರೈ ಮಾಡುವ ಏನಾಗ್ತದೆ ಅಂತ. ಏನಾಗ್ತದೆ? ಅದು ಹಿಂದೆ ಬರ್ತುಂಟು ಬಾಂಬ್ ನೋಡಿ. ಇಷ್ಟು ಶೀಲ್ಡ್ ಒಟ್ಟಿಗೆ ಏನು ಸುಮ್ಮನೆ, ಎಂತೆಲ್ಲ ಉಂಟು, ಎಲ್ಲವನ್ನು ಬಿಟ್ಟು ಬಿಡುವ. ಎಂತ ಬಿಟ್ಟರು ಕೂಡ ಈ ಶೀಲ್ಡನ್ನು ಪುಡಿ ಮಾಡೋದು ಸ್ವಲ್ಪ ಕಷ್ಟ ನೋಡಿ. ನಂತರ ಏನೆಲ್ಲ ಇತ್ತು ಎಲ್ಲ ಬಿಟ್ಟು ಬಿಟ್ಟಿದ್ದೇನೆ ನೋಡಿ. ಫುಲ್ಲು ಈಗ ಬರ್ತುಂಟು ಭೂಮಿಯ ಮೇಲೆ. ಓ, 4 ಮಿಸೈಲ್ಸ್ ಬರ್ತುಂಟು. ಇದೊಂದು ಯಾವ ಮಿಸೈಲ್ ಮಾರೆ, ಸೈಡಿಂದ ಭೂಮಿಯನ್ನು ಕಿತ್ತಿಕೊಂಡು ಹೋದದ್ದು. ಈಗ ನಂತರ ಬಾವಳಿಗಳು ಉಂಟಲ್ಲ, ಈ ಬಾವಳಿಗಳನ್ನು ಎಲ್ಲ ಬಿಟ್ಟು ಬಿಡ್ತೇನೆ ನೋಡಿ. ಇದನ್ನು ಪುಡಿ ಮಾಡೋದಂದರೆ ಈ ಬಾವಳಿಗಳು ಮಾತ್ರ, ಬೇರೆ ಯಾವುದರಿಂದ ಪುಡಿ ಮಾಡಲಿಕ್ಕಿಲ್ಲ. ಓ, ನನ್ನ ಶೀಲ್ಡ್ ಎಲ್ಲ ಹೋದದ್ದ? ಬಾವಳಿಗಳು ತುಂಬ ಸ್ಟ್ರಾಂಗ್ ಉಂಟಂತ.
ಈ ಚೈನಾದ ಬಾವಲಿಗಳು ಕೊರೋನಾ ತಗೊಂಡು ನಮ್ಮ ದೇಶಕ್ಕೆ ಬಂತಲ್ಲ, ಇದಕ್ಕೆಲ್ಲ ಬೆಂಕಿ ಬಿಟ್ಟು ಇಲ್ಲಿಂದ ಓಡಿಸುವ. ಹೋಗಿ ಹೋಗಿ ನಿಮ್ಮ ಚೈನಾಕ್ಕೆ ಹೋಗಿ ಇಲ್ಲಿ ಅಂತ ಸುಮ್ಮನೆ. ಓ ನನ್ನ ಇಂಡಿಯಾ ಎಲ್ಲ ಡಿಸ್ಟ್ರಾಯ್ ಆಯ್ತು ನೋಡಿ, ಈ ಬಾವಲಿಗಳು ಸುಮ್ಮನೆ ಎಲ್ಲ ತಿಂದು ಬಿಟ್ಟಿತ್ತು ನೋಡಿ. ಸೊ ವಿಡಿಯೋ ಎಂಡ್ ಮಾಡುವ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೆ ಬೈ.